ಬೆಡ್ಕಿಹಾಳ್ ಗ್ರಾಮದ ಲಟ್ಟೆ ಶಿಕ್ಷಣ ಸಂಸ್ಥೆಯ ನೌಕರರ ಸಹಕಾರಿ ಕ್ರೆಡಿಟ್ ಸಂಘದ 40ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಸಂಘದ ಅಧ್ಯಕ್ಷರಾದ ಶ್ರೀ ಸೀನಪ್ಪ ಸೋಮನ್ ಖೋತ್ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಬಾಹುಬಲಿ ಪಾಟೀಲ್ ಇವರು ಎಲ್ಲರನ್ನ ಸ್ವಾಗತಿಸಿದರು. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಧ್ಯಕ್ಷ ಸೀನಪ್ಪ ಸೋಮನ್ ಖೋತ್ ಮಾತನಾಡಿ, ಸಂಸ್ಥೆಯ ಷೇರು ಬಂಡವಾಳ 35,46,000 ರೂಪಾಯಿ, ಠೇವು 1,19,00,000 ರೂಪಾಯಿ ಇದ್ದು ಕಳೆದ ವರ್ಷಕ್ಕಿಂತ 33,40,000 ಹೆಚ್ಚಳವಾಗಿದೆ ಎಂದರು. ಕೈದಿಟ್ಟ ನಿಧಿ 14,72,000 ರೂಪಾಯಿ, ಒಟ್ಟು ಗುಂತಾವಣೆಗಳು 1,23,000 ಹಾಗೂ 1,75,00,000 ಇಲ್ಲಿಯವರೆಗೆ ಸಾಲ ನೀಡಿದ್ದು, ಸಂಸ್ಥೆಯು ಈ ವರ್ಷ 9,10,000 ಲಾಭ ಗಳಿಸಿದೆ. ಶೇಕಡ 25%ರಷ್ಟು ಲಾಭಾಂಶವನ್ನು ಹಂಚಲಾಗುವುದು ಎಂದರು. ಸಂಘದ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಲಾಭಾಂಶವನ್ನು ಈ ವರ್ಷ ನೀಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಶ್ರೀ ಸೀನಪ್ಪ ಸೋಮನ್ ಖೋತ್ ತಿಳಿಸಿದರು. ಸಂಸ್ಥೆಯಿಂದ ಶೇಕಡ 1%ರಷ್ಟು ಸಾಲದ ಬಡ್ಡಿಯನ್ನು ಕಡಿಮೆ ಮಾಡಿದ್ದಾರೆ. ಸಂಘದ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಕೊರವ್ ಇವರು ಲೆಕ್ಕಪತ್ರ ಓದಿದರು. ನಿರೂಪಣೆ ಶ್ರೀ ಎಚ್ಎಸ್ ನಾಯಕ್ ನೆರವೇರಿಸಿದರು. ಸರ್, ಅವರು ಆರ್ ಡಿ ಬಗ್ಗೆ ಹೇಳಿದ್ರು. ಉಪಾಧ್ಯಕ್ಷರವರು ಈ ಮುಂಬರುವ ಮೀಟಿಂಗ್ನಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಡಿಗೆ ಕೊಡಬೇಕು, ಸಂಘಕ್ಕೂ ಅನುಕೂಲ ಆಗಿರಬೇಕು, ಅವ್ರಿಗೂ ಅನುಕೂಲ ಆಗಿರಬೇಕು. ಆ ರೀತಿ ಚರ್ಚೆಯನ್ನು ಮಾಡಿ ನಾವು ಕಾರ್ಯಗತನ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮೂಲಕ ನಾನು ಹೇಳ್ತೀನಿ. ಏನು ಸರ್, ಅವರು ಸುರಕ್ಷಾ ಫಂಡದ ಬಗ್ಗೆ ಹೇಳಿದರು. ಸಾಂಗ್ಲಿಯಲ್ಲಿರುವಂಥ ಸುರಕ್ಷತಾ ಫಂಡ ಮತ್ತು ನಮ್ಮ ಸಂಘದಲ್ಲಿ ಯಾವ ರೀತಿಯಾಗಿ ಅದನ್ನು ಅನುಕರಣೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋದನ್ನು ಸದಸ್ಯರ ಜೊತೆ ಹಾಗೂ ನಮ್ಮ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಇದನ್ನು ನಾವು ಕ್ರಮವನ್ನು ಕೈಗೊಳ್ತೀವಿ. ಇನ್ನೊಂದು ಸರ್, ಅವರು ನಮ್ಮ ಒಡೆಯರ್ ಸರ್ ಅವರು ಹೇಳಿದಂಥ ಪ್ರೇಷಣ, ನಮ್ಮಲ್ಲಿ ಠೇವು ಈ ಹಿಂದೆ ಕಳೆದ ಎಷ್ಟೋ ವರ್ಷದಿಂದ ಬಂದಂತೆ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅದರ ಇಂಟ್ರೆಸ್ಟನ್ನು ಬಡ್ಡಿಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 2 ಪ್ರಕಾರದ ನಮ್ಮಲ್ಲಿ ಎಫ್ ಡಿ ವ್ಯವಸ್ಥೆ ಅದ. ಅಂದರೆ ಖಾಯಂ ಸ್ವರೂಪದಿಂದ ಎಫ್ ಡಿ ಅಂದರೆ ಇಲ್ಲಿ 15 ಅಗಸ್ಟಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡೋ ಸಲುವಾಗಿ ಆ ದಾನಿಗಳು ಎಫ್ ಡಿ ಮಾಡಿದ್ದಾರೆ. ಅವರಿಗೆ ವರ್ಷಕ್ಕೊಮ್ಮೆ ತೆಗೆದುಕೊಡ್ತೇವೆ. ಆ ಹಣವನ್ನು ಬಿಟ್ಟು ಉಳಿದಂಥವ್ರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಬಡ್ಡಿಯನ್ನು ಸಂದಾಯ ಮಾಡ್ತೇವೆ. ಇದೊಂದು. ಆಮೇಲೆ ಕಮತಿ ಸರ್ ಅವರು ಒಂದು ಉತ್ತಮವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಸಂಘದ ಅಭಿವೃದ್ಧಿಗಾಗಿ ಸಂಘ ಪ್ರಾರಂಭ ಹಿಡ್ಕೊಂಡು ಇಲ್ಲಿವರೆಗೆ ಸಾಕಷ್ಟು ಜನ ಅಭಿವೃದ್ಧಿ ಪಥದಲ್ಲಿ ಒಯ್ಯಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಎಲ್ಲ ರೀತಿಯಿಂದ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಸಂಘದ ಸಂಸ್ಥಾಪಕರು ಹಿಡ್ಕೊಂಡು ಇಲ್ಲಿವರೆಗೆ ಈ ಸಂಘದ ಅಭಿವೃದ್ಧಿಗಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಹಾಗೂ ನಮ್ಮ ನಿರ್ದೇಶಕರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ನಾನು ಕೊಡ್ತೇನೆ. ಇನ್ನೊಂದು, ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ಕೇವಲ ಸದಸ್ಯರಾದರೆ ಮಾತ್ರ ಆ ಸಂಘದ ಅಭಿವೃದ್ಧಿ ಆಗೋಲ್ಲ. ಆ ಸಂಘದ ಜೊತೆ ನಾವು ವ್ಯವಹಾರಗಳನ್ನು ಇಟ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ನಿಜವಾದಂಥ ಸಂಸ್ಥೆಯ ಸಂಘದ ಆಸ್ತಿ ಅಂದರೆ ಸಾಲಗಾರರೇ. ಇಲ್ಲಿ ಬ್ಯಾಂಕಿಂಗ್ ಖಾತೆಯೊಳಗೆ ಅಥವಾ ಬ್ಯಾಂಕ್ದ ಒಳಗೆ ಕೆಲಸ ಮಾಡುವಂಥವ್ರಿಗೆ ಇದು ಗೊತ್ತಾಗ್ತದೆ. ಒಳ್ಳೆಯ ಸಾಲಗಾರರು ಅಂದರೆ ಸರಿಯಾದ ಸಮಯಕ್ಕೆ ಕಂತು ಅದರ ಬಡ್ಡಿ ತುಂಬುವಂಥವರು ನಿಜವಾದಂಥ ನಮ್ಮ ಸಂಸ್ಥೆಯ ಏನಂತ ಹೇಳ್ಬೋದು ಆಸ್ತಿ ಅಂತ ಹೇಳ್ಬೋದು. ನಿಜವಾಗಲೂ ನಮ್ಮ ಸಂಘದ ಎಲ್ಲ ಅಂಥ ಸದಸ್ಯರು ಒಳ್ಳೆಯವರಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಕೊಡ್ತೀನಿ. ಮುಂಬರುವ ದಿನಗಳಲ್ಲಿಯೂ ಸಹ ತಮಗೆ ಬೇಕಾದಂಥ ವೇಳೆಗೆ ಕಾಲಕ್ಕೆ ಯಾವ ದಿವಸ ನಿಮಗೆ ಸಾಲ ಬೇಕಂತೀರೋ ಅದೇ ದಿವಸ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಹೆಚ್ಚಿಗೆ ಹೆಚ್ಚಿಗೆ ತಾವು ಸ್ವಲ್ಪ ಬೇಗ ಮುಂಚಿತವಾಗಿ ಹೇಳಿಕೊಟ್ರೆ ನಾವು ನಿಮಗೆ ಬೇಕಾದಂಥ ಸಮಯಕ್ಕೆ ಸಾಲವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇನ್ನೊಂದು, ಸಂಘ ಬೆಳಬೇಕಾಯ್ತಂದರೆ ಕೆಲವು ಜನರಿಂದ ಬೆಳೆಯಲಿಲ್ಲ, ಎಲ್ಲರಿಂದ ಸ್ವಲ್ಪ ಹಣಿ ಹಣಿ ಕೂಡ ಬಳ್ಳ ಅಂತ ಯಾವ ರೀತಿಯಾಗಿ ಹೇಳ್ತೀವಿ ಹಂಗೆ ಎಲ್ಲ ಸದಸ್ಯರು ಕೆಲವು ಜನ ಠೇವು ರೂಪದಿಂದ ಸಹಾಯ ಮಾಡಿದರೆ ಕೆಲವು ಜನ ಸಾಲ ರೂಪದಿಂದ ಸಾಲವನ್ನು ತಕ್ಕೊಂಡಾದರೂ ಸುತ್ತ ಅವರು ಸಹಾಯ ಸಂಘಕ್ಕೆ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ. ಕೆಲವು ಜನ ತಪ್ಪು ಭಾವಿಸಬಾರ್ದು. ಯಾರು ಕೇವಲ
ನಮ್ಮ ಸೇರಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಇನ್ನೊಂದು ಇಲ್ಲಿ ಈ ವರ್ಷ ಒಂದು ವಿಶೇಷವಾದಂತಹ ನಾವು ಸಂಘದ ಎಲ್ಲ ನಿರ್ದೇಶಕರು ಮತ್ತು ಕೆಲ ಒಂದು ಸಂಘದ ಸದಸ್ಯರ ಒಂದು ಸಲಹೆ ಮೇರೆಗೆ ಏನೊಂದು ನಿರ್ಣಯವನ್ನು ಮಾಡಿದೀವಪ್ಪ ಅಂತಂದ್ರೆ ಎಲ್ಲ ಕ್ರೆಡಿಟ್ ಸೊಸೈಟಿಗಳಲ್ಲಿ ಬ್ಯಾಂಕುಗಳಲ್ಲಿ ಈ ಕಳೆದ ಕೆಲ ದಿವಸಗಳಿಂದ ಕೆಲ ವರ್ಷಗಳಿಂದ ಬಡ್ಡಿ ರೇಟು ಕೇವಲ ಮೇಲಿರುವಂತಹ ಬಡ್ಡಿ ರೇಟು ಕಡಿಮೆ ಆಗಿದೆ. ಅದೇ ರೀತಿ ಕೊಡುವಂತಹ ಸಾಲದ ಮೇಲೂ ಸಹ ಬಡ್ಡಿ ರೇಟ್ ಕಡಿಮೆ ಆಗಿದೆ. ಅದಕ್ಕಾಗಿ ಈ ಮುಂಬರುವಂತಹ ಅಕ್ಟೋಬರ್ 1 ರಿಂದ ಏನೊಂದು ನಮ್ಮ ಸಂಘ ವ್ಯವಹಾರ ಮಾಡುತ್ತದೆ ಎಲ್ಲ ಸಂಘದ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಒಂದೊಂದು ಪ್ರತಿಶತ ಇಂಟರೆಸ್ಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಿರ್ದೇಶಕರ ಜೊತೆ ಚರ್ಚೆ ಮಾಡಿದ್ದೇವೆ. ಅವರು ಸಹ ಎಲ್ಲರೂ ಒಪ್ಪಿದ್ದಾರೆ. ಅದಕ್ಕಾಗಿ ಈ ಒಂದು ಸರ್ವಸಾಧಾರಣ 40ನೇ ಸರ್ವಸಾಧಾರಣ ಸಭೆಯಲ್ಲಿ ಏನು ಘೋಷಣೆ ಮಾಡ್ತೇವಪ್ಪ ಅಂತಂದ್ರೆ ಬರುವಂತ ಈ ಅಕ್ಟೋಬರ್ದಿಂದ ಒಂದೊಂದು ಪ್ರತಿಶತ ಇಂಟರೆಸ್ಟ್ ರೇಟ್ ಅನ್ನು ಕಡಿಮೆ ಮಾಡ್ತೀವಿ. ಅದಕ್ಕೆ ಸಾಲಗಾರರು ಯಾರಿದ್ದಾರೆ ಅವರು ಇನ್ನು ಯಾರು ಸಾಲವನ್ನು ಪಡಿಬೇಕಂತಾರೆ ಬೇರೆ ಬೇರೆ ಸಂಘದ ಜೊತೆ ವ್ಯವಹಾರ ಮಾಡೋದಕ್ಕಿಂತ ಇದು ನಿಮ್ಮ ಸಂಘ, ಇದು ನಾವು ಸ್ಥಾಪನೆ ಮಾಡಿದಂತ ಸಂಘ, ನಮ್ಮಲ್ಲಿ ಇರುವಂತ ಸಂಘ. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಆರ್ವಿ ಸಾಬಣ್ಣವರ್, ಗಂಗಪ್ಪ ಸೌದಿ, ಉಪ ಪ್ರಾಚಾರ್ಯರಾದ ಎಸ್ ಡಿ ಠಾಣೆ, ಸಂಘದ ಉಪಾಧ್ಯಕ್ಷ ಅಮರ್ ಥರಕಾರ್, ಮುಖ್ಯೋಪಾಧ್ಯಾಯರಾದ ಸಂಗಾವೆ, ಕುಲದೀಪ್ ಹಿಂಗಮಿರೆ, ಎಸ್ ವಿ ಕೇಸರ್ಕರ್, ಡಿ ಎ ಮಾನೆ ಮತ್ತು ಇತರ ಶಿಕ್ಷಕರು ಉಪಸ್ಥಿತರಿದ್ದರು.